ಹೇ ಸೀತಾರಾಮ್ನ ಲೋಕಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ಮೊದಲಿಗೆ ನೋಡೋಣ ಅಗತ್ಯ ಬಿದ್ದರೆ ಗುರುಮಠ್ಕಲ್ ಸಿಪಿಐ ಅವರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡುತ್ತೇನೆ ಎಂದು ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಣೊಬ್ಬ ನಡೆಸಿರುವಂತಹ ಪೋಕ್ಸೋ ಅಡಿಯ ಪ್ರಕರಣವನ್ನು ಬಹಳ ಹಗುರವಾಗಿ ಪರಿಗಣಿಸಿರುವ ಸಿಪಿಐ ಸಂಜೀವ್ ಕುಮಾರ್ ಗುರುಮಠಕಲ್ ಅವರನ್ನ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಅವರ ಮೇಲೆ ಆರೋಪಗಳಿದಾವೆ ಅಂದ್ರೆ ತುಂಬಾ ಹಗರವಾಗಿ ಪರಿಗಣಿಸ್ತಾರೆ ಅಥವಾ ಈ ಟ್ರಾಕ್ಟರ್ ಮಾಲೀಕರಿಂದ ಪ್ರತಿ ತಿಂಗಳು ಕೂಡ ತಲಾ ಹದಿನೈದು ಸಾವಿರ ರೂಪಾಯಿಯಂತೆ ವಸೂಲಿ ಮಾಡ್ತಾರೆ ಅನ್ನುವಂತಹ ಆರೋಪಗಳು ಇದಾವೆ ಅಂತೆ ಹಾಗಾದ್ರೆ ಏನಿದು ಅವ್ಯವಹಾರ ಅಥವಾ ದುರ್ವ್ಯವಹಾರ ಅಂತ ಶಾಸಕರು ಪ್ರಶ್ನಿಸಿದ್ರೆ ಇದೇನು ನಂಗೊಬ್ಬನಿಗೆ ಬರುತ್ತಾ ಯಾರ್ಯಾರ ಇರುತ್ತೆ ಅವ್ರೆಲ್ರಿಗೂ ಹೋಗುತ್ತೆ ಅಂತ ತುಂಬಾನೇ ದಾಷ್ಟತೆಯನ್ನ ಪ್ರದರ್ಶನ ಮಾಡಿದಾರಂತೆ ಅಂದ್ರೆ ತುಂಬಾ ದುಷ್ಟತನವನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಈ ವಿಚಾರವನ್ನ ತುಂಬಾ ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಥವಾ ತುಂಬಾ ಈಸಿಯಾಗಿ ಇದನ್ನ ತೆಗೆದುಕೊಳ್ಳೋದು ಸಾಧ್ಯವಿಲ್ಲ ಹಾಗಾಗಿ ಈತನ ವಿರುದ್ಧ ಅಥವಾ ಈ ಸಿಪಿಐ ಸಂಜೀವ್ ಕುಮಾರ್ ವಿರುದ್ಧ ಕ್ರಮವನ್ನ ಕೈಗೊಳ್ತೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಇದೀಗ ಕೊಂಚ ಬಿಡುವು ಕೊಟ್ಟಿದೆ ಆದರೆ ಮಳೆಯಿಂದ ಉಂಟಾಗುತ್ತಿರುವ ಅವಾಂತರ ಮಾತ್ರ ಕಡಿಮೆಯಾಗಿಲ್ಲ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಗುಡ್ಡ ಕುಸಿತ ಸಂಭವಿಸಿದೆ ಹೀಗಾಗಿ ಪ್ರವಾಸಿಗರು ಅಲ್ಲಿ ಹೋಗದಂತೆ ನಿರ್ಬಂಧವನ್ನ ಹೇರಲಾಗಿದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಅಂದ್ರೆ ಒಂದು ರೀತಿ ಸೌತ್ ಅಲ್ಲಿರುವಂತಹ ಕಾಶ್ಮೀರ ಅಂತಾನೆ ಪರಿಗಣಿಸಲಾಗುತ್ತೆ ಅಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ಲಿನ ತಪ್ಪಲು ಗುಡ್ಡ ಪ್ರದೇಶಗಳು ಹೀಗಾಗಿ ಅತ್ತ ಕಡೆ ಹೋಗದಂತೆ ಇದೀಗ ಜಿಲ್ಲಾಡಳಿತ ನಿರ್ಬಂಧವನ್ನ ವಿಧಿಸಿದೆ ಸೆಂಚುರಿ ಸರ್ದಾರರ ಪಟ್ಟಿಯಲ್ಲಿ ಹಿಂದುಳಿದ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಕ್ರಿಯರಾಗಿರುವ ಅತ್ಯುತ್ತಮ ಬ್ಯಾಟರ್ಗಳನ್ನು ಫ್ಯಾಬ್ಲಸ್ ಫೋರ್ ಎಂದು ಗುರುತಿಸಲಾಗುತ್ತೆ ಅದರಂತೆ ಇದೀಗ ವಿರಾಟ್ ಕೊಹ್ಲಿ ಜೋ ರೂಟ್ ಸ್ಟೀವ್ ಸ್ಮಿತ್ ಮತ್ತು ಇನ್ನೋರ್ವ ಆಟಗಾರ ಕೇನ್ ವಿಲಿಯಮ್ಸನ್ ಅನ್ನುವಂತವರು ಈ ನಾಲ್ಕು ಜನ ಕೂಡ ಫ್ಯಾಬ್ ಫೋರ್ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಈ ಪಟ್ಟಿಯಲ್ಲಿರುವಂತಹ ಸೆಂಚುರಿ ಸರದಾರರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಹಿಂದೆ ಉಳಿದಿದ್ದಾರೆ ಇನ್ನು ನ್ಯಾಟಿಂಗ್ ಹಾಮ್ ನ ಎಡ್ಜಾಸ್ಟಮ್ನಲ್ಲಿ ನಡೆದಂತಹ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಜೋ ರೂಟ್ ರವರು ಭರ್ಜರಿ ಸೆಂಚುರಿಯನ್ನ ಸಿಡಿಸಿ ಮಿಂಚಿದ್ರು ಈ ಪಂದ್ಯದ ಎರಡನೇ ಇನಿಂಗ್ಸ್ ನಲ್ಲಿ ನಾಲ್ಕನೇ ಕ್ರಮಾಂಕದ ಆಟಗಾರನಾಗಿ ಕಾಣಿಸಿಕೊಂಡಿದ್ದ ಜೋ ರೂಟ್ ಭರ್ಜರಿ ಸೆಂಚುರಿಯನ್ನ ಸಿಡಿಸಿ ಮಿಂಚಿದ್ರು ಈ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಕಣಕ್ಕಿಳಿದ್ರು ನೂರ ಎಪ್ಪತ್ತೆಂಟು ಎಸೆತಗಳಲ್ಲಿ ನೂರ ಇಪ್ಪತ್ತೆರಡು ರನ್ ಬಾರಿಸಿದ್ರು ಈ ಶತಕದೊಂದಿಗೆ ಜೋ ರೂಟ್ ತಮ್ಮ ಟೆಸ್ಟ್ ಶತಕಗಳ ಸಂಖ್ಯೆಯನ್ನ ಮೂವತ್ತೆರಡಕ್ಕೆ ಏರಿಕೆ ಇದರೊಂದಿಗೆ ಅವರು ಫ್ಯಾಬ್ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನ ಪಡೆದುಕೊಂಡಿದ್ರು ಮೂವರ ಶತಕಗಳ ಸಂಖ್ಯೆ ಸಮವಾಗಿತ್ತು ಆದ್ರೆ ಮತ್ತೊಂದೆಡೆ ವಿರಾಟ್ ಕೊಹ್ಲಿ ರವರು ತಮ್ಮ ಈ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ ಮೊದಲ ಕ್ರಮಾಂಕದಲ್ಲಿದ್ದಂತಹ ವಿರಾಟ್ ಕೊಹ್ಲಿ ಇದೀಗ ನಾಲ್ಕನೇ ಸ್ಥಾನಕ್ಕೆ ಇಳಿಕೆ ಕಂಡಿದ್ದಾರೆ ಭಾರತದ ಪರಿಸ್ಥಿತಿ ಕ್ಲಿಷ್ಟಕರವಾಗಿದೆ ಆರ್ಥಿಕ ಸಮೀಕ್ಷೆ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ಬಜೆಟ್ಗೂ ಮುನ್ನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಿದೆ ಎಂದು ಜಯರಾಮ್ ರಮೇಶ್ ಹೇಳಿದ್ದಾರೆ ಆದ್ರೆ ದುರದೃಷ್ಟವಶಾತ್ ಆರ್ಥಿಕ ಪರಿಸ್ಥಿತಿ ನಿರಾಶಾದಾಯಕವಾಗಿದೆ ಹಾಗೆ ಆಹಾರ ಹಣದುಬ್ಬರವು ಅನಿಯಂತ್ರಿತವಾಗಿದೆ ಮತ್ತು ಗ್ರಾಮೀಣ ಭಾರತವೂ ಹಿಂದುಳಿದಿದೆ ಎಂದು ಅವರು ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಮಂಡಿಸಿರುವಂತಹ ಆರ್ಥಿಕ ಸಮೀಕ್ಷೆಯನ್ನ ಕಾಂಗ್ರೆಸ್ ತೀವ್ರವಾಗಿ ಟೀಕಿಸಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನು ಈ ಕುರಿತು ಪ್ರಶ್ನೆಗಳನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಥವಾ ಹಿಂದಿನ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಬಹುದು ಅಕ್ಕಿ ಗೋಧಿ ಅಥವಾ ರಾಗಿ ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳನ್ನ ಉತ್ಪಾದಿಸುವ ಮೂಲಕ ಸಣ್ಣ ರೈತರು ಆದಾಯ ಗಳಿಸಲು ಸಾಧ್ಯವಿಲ್ಲ ಎಂದು ಅವರು ಬರೆದುಕೊಂಡಿದ್ದಾರೆ ಹಣ್ಣುಗಳು ಮತ್ತು ತರಕಾರಿಗಳನ್ನ ಮೀನುಗಾರಿಕೆ ಕೋಳಿ ಡೈರಿ ಸೇರಿದಂತೆ ಹೆಚ್ಚಿನ ಮೌಲ್ಯದ ಕೃಷಿಯನ್ನ ಸಾಗಬೇಕಾಗಿದೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಐಶ್ವರ್ಯ ಕೋರಿಕೆ ಮೇರೆಗೆ ವಿಚ್ಛೇದನ ಪೋಸ್ಟ್ ಲೈಕ್ ಮಾಡಿದ್ದ ಅಭಿಷೇಕ್ ಇತ್ತೀಚೆಗೆ ಹೀನಾ ಖಂಡೇವಾಲ್ ಅವರು ವಿಚ್ಛೇದನದ ಬಗ್ಗೆ ಲೇಖನವೊಂದನ್ನು ಬರೆದಿದ್ರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿತ್ತು ಈ ಪೋಸ್ಟ್ ಅನ್ನ ಐಶ್ವರ್ಯ ರಾಯ್ ಬಚ್ಚನ್ ಅವರು ಲೈಕ್ ಮಾಡಿದ್ರು ಅವರು ವಿಚ್ಛೇದನ ಪಡೆಯುತ್ತಿರುವುದರಿಂದಲೇ ಈ ರೀತಿಯಲ್ಲಿ ಲೈಕ್ ಮಾಡಿದ್ದಾರೆ ಅಂತ ಅನೇಕರು ಮಾತನಾಡಿಕೊಂಡಿದ್ರು ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ಐಶ್ವರ್ಯ ರಾಯ್ ಹಾಗೂ ಅಭಿಷೇಕ್ ಬಚ್ಚನ್ ಬೇರೆ ಬೇರೆಯಾಗಿ ಬಂದಾಗಿನಿಂದಲೂ ಕೂಡ ಅವರ ವಿಚ್ಛೇದ ವಿಚಾರ ಚರ್ಚೆಯಲ್ಲಿ ತುಂಬಾನೇ ಟ್ರೆಂಡ್ ಮಾಡ್ತಾ ಇತ್ತು ಹೀಗಿರುವಾಗಲೇ ಅಭಿಷೇಕ್ ಬಚ್ಚನ್ ಅವರು ವಿಚ್ಛೇದನ ಯಾರಿಗೂ ಸುಲಭವಲ್ಲ ಅನ್ನುವಂತಹ ಪೋಸ್ಟ್ ಲೈಕ್ ಮಾಡಿದ್ರು ಇನ್ನು ಈ ರೀತಿ ಲೈಕ್ ತಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ವಿಚ್ಛೇದನ ವಿಚಾರ ಚರ್ಚೆಯಲ್ಲಿ ಅಭಿಷೇಕ್ ಈ ಫೋಟೋವನ್ನ ಲೈಕ್ ಮಾಡಿರೋದಕ್ಕೂ ನಂಟು ಕಲ್ಪಿಸಲಾಗಿತ್ತು ಇದಕ್ಕೆ ಕಾರಣ ರಿವೀಲ್ ಆಗಿದೆ ಇತ್ತೀಚೆಗೆ ಹೀನಾ ಖಂಡೇವಾಲ್ ಅವರು ಲೇಖನವೊಂದನ್ನ ಬರೆದುಕೊಂಡಿದ್ರು ಈ ಲೇಖನ ವಿಚ್ಛೇದನದ ಬಗ್ಗೆ ಪ್ರಸ್ತುತವಾಗಿತ್ತು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಂಚಿಕೊಂಡಿದ್ರು ಹೀಗಾಗಿ ದಂಪತಿಗಳಿಬ್ಬರು ಕೂಡ ಈ ಒಂದು ಪೋಸ್ಟ್ ನ ಲೈಕ್ ಮಾಡಿದ್ರು ಇದೀಗ ಇವರು ವಿಚ್ಛೇದನ ಪಡಿತಾ ಇರೋದ್ರಿಂದಲೇ ಈ ರೀತಿಯಲ್ಲಿ ಲೈಕ್ ಮಾಡಿದ್ದಾರೆ ಅಂತ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ